ನಿನ್ನ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹದ್ನಾರನೇ ಆವೃತ್ತಿಯ ಫೈನಲ್ ಪಂದ್ಯದ ಮುಕ್ತಾಯದ ಬಳಿಕ ಭಾರತ ಹಾಗೂ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡಗಳ ನಡುವಿನ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ನಡೆಯಲಿದೆ ಜೂನ್ ಏಳರಿಂದ ಹನ್ನೊಂದರವರೆಗೆ ಲಂಡನ್ ನ ಓವನ್ ಅಂಗಳದಲ್ಲಿ ಈ ಹೈ ವೋಲ್ಟೇಜ್ ಟೆಸ್ಟ್ ಪಂದ್ಯ ನಡೆಯಲಿದೆ ಟೆಸ್ಟ್ ಕ್ರಿಕೆಟ್ನ ಎರಡು ಅಗ್ರ ತಂಡಗಳ ನಡುವಿನ ಈ ಕದನ ನೋಡಲು ವಿಶ್ವ ಕ್ರಿಕೆಟ್ ಅಭಿಮಾನಿಗಳು ಕಾತರಿಸಿದ್ದಾರೆ ಈ ಕುತೂಹಲಕಾರಿ ಪಂದ್ಯಕ್ಕೂ ಮುನ್ನ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡದ ಮಾಜಿ ನಾಯಕ ದಿಗ್ಗಜ ಕ್ರಿಕೆಟಿಗ ರಿಕಿ ಪಾಂಟಿಂಗ್ ಟೀಂ ಇಂಡಿಯಾದ ಅನುಭವಿ ಆಟಗಾರ ವಿರಾಟ್ ಕೊಹ್ಲಿ ವಿಚಾರವಾಗಿ ಪ್ರಮುಖ ಎಚ್ಚರಿಕೆಯೊಂದನ್ನು ಆಸ್ಟ್ರೇಲಿಯಾ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಪ್ರಸ್ತುತ ಐಪಿಎಲ್ ನಲ್ಲಿ ಆಡ್ತಾ ಇದ್ದು ಅಮೋಘ ಅಂದ್ರೆ ಗುಡ್ ಫಾರ್ಮ್ ನಲ್ಲಿ ಇದ್ದಾರೆ ಆರ್ ಸಿ ಬಿ ಪರವಾಗಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿ ಅಂದ್ರೆ ಸನ್ರೈಸ್ ಹೈದರಾಬಾದ್ ವಿರುದ್ಧ ಶತಕವನ್ನ ಕೂಡ ದಾಖಲಿಸಿದ್ರು ಈ ಮೂಲಕ ಐಪಿಎಲ್ ನಲ್ಲಿ ಅತಿ ಹೆಚ್ಚು ಶತಕ ದಾಖಲಿಸಿದ ಶತಕದ ದಾಖಲೆಯನ್ನು ಕೊಹ್ಲಿ ಸರಿಗಟ್ಟಿದ್ದಾರೆ ಈ ಪ್ರದರ್ಶನದ ಬಳಿಕ ರಿಕಿ ಪಾಂಡಿಂಗ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಆಸೀಸ್ ತಂಡಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಸ್ಟ್ರೇಲಿಯಾ ಕ್ರಿಕೆಟ್ಗೆ ಕಳೆದ ಬಾರಿ ನ್ಯೂಜಿಲೆಂಡ್ ವಿರುದ್ಧ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ಟೀಮ್ ಇಂಡಿಯಾ ಸೋಲ್ತು ಯಾಕಂದ್ರೆ ಐ ಸಿ ಐಸಿಸಿಯ ಮೇಜರ್ ಟ್ರೋಫಿಗಳಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಮೇಲೆ ಓಡಿ ಎ ವರ್ಲ್ಡ್ ಕಪ್ ಅದಾದ ಬಳಿಕ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಅಂತ ಇರ್ತದೆ ಮೂರನ್ನು ಧೋನಿ ಗೆಲ್ಸ್ ಕೊಟ್ಟಿದ್ದಾರೆ ಭಾರತಕ್ಕೆ ಆದರೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಶುರು ಆದ್ಮೇಲೆ ಧೋನಿ ಇಲ್ಲ ಟೀಮ್ ಇಂಡಿಯಾದಲ್ಲಿ ಧೋನಿ ಎರಡ್ ಸಾವಿರದ ಹದಿನಾಲ್ಕ ಏನ್ ಕ್ಯಾಪ್ಟನ್ಸಿ ಬಿಟ್ಟ ಮೇಲೆ ಮೊದಲ ಟೂರ್ನಿಯನ್ನ ಮೊದಲ ಫೈನಲ್ ಅನ್ನ ಸೋಲ್ತು ಈಗ ಟೆಸ್ಟ್ ಕ್ರಿಕೆಟ್ ನಲ್ಲಿ ಯಾರು ದಿಗ್ಗಜರು ಅಂತ ಈಗ ಎರಡನೇದು ಒಂದು ಡಬ್ಲ್ಯೂಟಿ ಸಿ ಫೈನಲ್ ಆಸ್ಟ್ರೇಲಿಯಾ ವರ್ಸಸ್ ಇಂಡಿಯಾ ಫೈನಲ್ ಮ್ಯಾಚ್ ಅಂದ್ರೆ ಟೆಸ್ಟ್ ಕ್ರಿಕೆಟ್ ಅನ್ನ ಆಡುವಂತ ಎಲ್ಲಾ ದೇಶಗಳು ಎಷ್ಟೆಷ್ಟು ಟೂರ್ನಿಗಳನ್ನ ಗೆದ್ರು ಈ ವರ್ಷದಲ್ಲಿ ಅಂತ ಲೆಕ್ಕ ಇಟ್ಕೊಂಡು ಜಾಸ್ತಿ ಗೆದ್ದಿರೋ ಎರಡು ಪಂದ್ಯಗಳು ಒಂದ್ ಫೈನಲ್ ಎರಡು ಟೀಮ್ಗಳು ಅಲ್ಲಿ ಗೆದ್ದವರು ವರ್ಲ್ಡ್ ಚಾಂಪಿಯನ್ ಅಂತ ಫಸ್ಟ್ ಟೈಮ್ ನ್ಯೂಜಿಲೆಂಡ್ ಮೇಲೆ ಇಂಡಿಯಾ ಸೋತಿತ್ತು ಈಗ ಆಸ್ಟ್ರೇಲಿಯಾ ಹಾ ಹೋಗಿತ್ತು ಲಾಸ್ಟ್ ಟೈಮ್ ಹೋಗಿತ್ತು ಸೋತಿತ್ತು ಈ ಸಲ ಆಸ್ಟ್ರೇಲಿಯಾ ಮೇಲೆ ಆಡ್ತಾ ಇದೆ ಜೂನ್ ಏಳರಿಂದ ಅರೆ ವಿರಾಟ್ ಕೊಹ್ಲಿ ಐ ಪಿ ಎಲ್ ಸೆಂಚುರಿ ಹೊಡಿತಿದ್ದಂಗೆನೆ ರಿಕಿ ಪಾಂಟಿಂಗ್ ಕೂಡ ಐ ಪಿ ಎಲ್ ಅಲ್ಲಿ ಕೋಚ್ ಆಗಿದಾರಲ್ಲ ಅವರು ಆಸ್ಟ್ರೇಲಿಯಾ ತಂಡಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಸಲ ನೀವು ಎಚ್ಚರಿಕೆಯಿಂದ ಆಡ್ಬೇಕು ವಿರಾಟ್ ಕೊಹ್ಲಿ ಗುಡ್ ಫಾರ್ಮ್ ಅಲ್ಲಿ ಇದಾರೆ ಅಂತ ಈಗ ನೋಡ್ಬೇಕು ಐ ಏನಾಗುತ್ತೋ ಗೊತ್ತಿಲ್ಲ ಗುಜರಾತ್ ವಿರುದ್ಧ ಒಂದು ಮ್ಯಾಚ್ ಇದೆ ಆರ್ ಸಿ ಬಿ ತಂಡಕ್ಕೆ ಇಪ್ಪತ್ತೊಂದನೇ ತಾರೀಕು ಭಾನುವಾರ ಬೆಂಗಳೂರು ಅಂಗಳದಲ್ಲಿ ಅದ್ ಗೆದ್ರೆ ಪ್ಲೇ ಆಫ್ ಹೋಗುತ್ತೆ ನೋಡ ಕಪ್ ಗೆಲ್ಲಿ ಅಂತ ವಿಶ್ವಾಯಣ ಅದ್ರ ಜೊತೆಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಶಿಪ್ ಕೂಡ ಗೆಲ್ಲ